ವೀಕ್ಷಕರೇ ಇವತ್ತು ಭಾಳಷ್ಟು ವಿಶೇಷವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸುಳ್ಯದ ಜೀವನದಿ ಪಾಯಸ್ವಿನಿ ನದಿಗೆ ಆ ಬಾಗಿನ ಅರ್ಪಿಸುವಂಥ ಒಂದು ವಿಶೇಷ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇದು ಹೇಗೆ ನಡೀತದೆ ಇದು ಯಾವ ರೀತಿಯಾಗಿ ನಡ್ಕೊಂಡು ಬರ್ತಾ ಉಂಟು ಮತ್ತು ಇದರ ಹಿಂದಿನ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಈ ಒಂದು ಶು ಸುಳ್ಯದ ಆದಿದೇವರಾದಂಥ ಶ್ರೀ ಚನಕೇಶ್ವರ ದೇವಸ್ಥಾನದ ಅನುಸಕ್ಷ ಅನಂಶಕ ಮುಕ್ತೇಶ್ವರ ಪೈಕಿ ಶ್ರೀತ ಕಪಾಶಂಕರ್ ತುದ್ದಿ ನಮ್ಮ ಜೊತೆ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಯಾವ ರೀತಿಯಾಗಿ ಈ ಕಾರ್ಯಕ್ರಮ ನಡೀತದೆ ಮತ್ತು ಇದರ ಉದ್ದೇಶ ಏನು ಮತ್ತು ಇದರ ಹಿಂದಿನ ಕಥೆಗಳು ಅಥವಾ ಇತಿಹಾಸ ಐತಿಹ್ಯ ಏನು ಅನ್ನೋದನ್ನು ನಾವು ಕೇಳಿ ತಿಳ್ಕೊಳ್ಳೋಣ ಸರ್ ಹೇಳಿ ಸರ್ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ ಅನ್ನುವಂಥದ್ದು ಇದು ಪೂರ್ವ ಪದ್ಧತಿ ಎಷ್ಟು ವರ್ಷದಿಂದ ಪ್ರಾರಂಭ ಆಗಿದೆ ಅಂತ ಹೇಳುವುದಕ್ಕೆ ನಮ್ಮ ಹತ್ರ ಆ ದಿನಾಂಕಗಳಿಲ್ಲ ಇದು ಬಹಳ ಪೂರ್ವದಿಂದ ನಡೆಕೊಂಡು ಬಂದಂಥ ಒಂದು ಪ್ರತೀತಿ ಇವತ್ತು ವಿಶೇಷವಾಗಿ ಸೋರ್ಣ ತಿಂಗಳ ಅಮಾವಾಸ್ಯೆಯ ದಿನ ಅಮಾವಾಸ್ಯೆ ಈ ಹೊತ್ತಿನಲ್ಲಿ ಅಮಾವಾಸ್ಯೆ ನಮಗೆ ಸಿಗಬೇಕು ಈ ಹೊತ್ತಿನಲ್ಲಿ ನಾವು ಗಂಗಾದೇವಿಯನ್ನು ಅರ್ಚಿಸಿ ಇವತ್ತು ಈ ಮತ್ಸ್ಯಗಳಿಗೆ ನೈವೇದ್ಯ ಬಡಿಸುವಂಥ ಒಂದು ಕ್ರಮ ಇದು ಬಹಳ ಪುರಾತನ ಕಾಲದಿಂದ ಚನ್ನಕೇಶವ ದೇವಸ್ಥಾನದ ಅರ್ಚಕರ ಮುಖೇನ ಆಮೇಲೆ ಅಲ್ಲಿಂದ ನಾಲ್ಕು ಸ್ಥಾನ ಚಾವಡಿಯ ಪ್ರಮುಖರು ಇದ್ದುಕೊಂಡು ಈಗಾಗಲೇ ಇವರ ಹಿರಿಯರು ಆ ಕೆಲಸ ಕೈಂಕರ್ಯಗಳನ್ನು ಮಾಡ್ತಿದ್ದರು ಈಗ ಅವರು ರಾಧಾಕೃಷ್ಣಯ್ಯವರು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿಂದ ನಾವು ಅರ್ಚಕರ ಸಮೇತರಾಗಿ ಇಲ್ಲಿಗೆ ನಾಲ್ಕು ಸ್ಥಾನ ಚಾವಡಿಯಲ್ಲಿ ಬಂದು ಪ್ರಾರ್ಥನಾದಿಗಳನ್ನು ನೆರವೇರಿಸಬೇಕು ನೆರವೇರಿಸಿಕೊಂಡು ನಾವು ನಡ್ಕೊಂಡು ಇಲ್ಲಿಗೆ ಬಂದು ಈ ಇಲ್ಲಿಗೆ ಚನ್ನಕೇಶವ ದೇವಸ್ಥಾನದ ಉತ್ಸವದ ಸಂದರ್ಭದಲ್ಲಿ ಬರುವಂಥ ನಾಲ್ಕು ದೈವಗಳ ಪ್ರಮುಖರು ಇವತ್ತು ಇರಬೇಕು ಅಂತೇಳುವಂಥದ್ದಿದೆ ಅವರು ಕೂಡ ಇದ್ದುಕೊಂಡು ಅಲ್ಲಿ ಪ್ರಾರ್ಥನೆಗಳನ್ನು ನಾವು ಮಾಡುವಂಥದ್ದು ಮಾಡಿ ಇಲ್ಲಿಗೆ ಬಂದು ದೇವಳದ ಅರ್ಚಕರ ಮುಖೇನ ಗಂಗಾದೇವಿಯನ್ನು ಪೂಜಿಸಿ ನಾವು ನೈವೇದ್ಯಾದಿಗಳನ್ನು ಮಸ್ಯಗಳಿಗೆ ಹಾಕುವಂಥ ಕ್ರಮ ಇವತ್ತಿನಿಂದ ಸರಿಸುಮಾರು ಇನ್ನು ಚನ್ನಕೇಶವ ದೇವರ ಧ್ವಜ ಅವರೋಹಣದ ದಿನದವರೆಗೆ ಆ ಕೈಂಕರ್ಯವನ್ನು ನಮ್ಮ ಪನ್ನೆಬೀಣಿನ ಇವರಿಗೆ ಪ್ರತಿಬಲ್ಲಾಳ್ರು ಅಂತ ನಾವು ಕರಿತೇವೆ ಇವರು ಅದನ್ನು ಆ ಮಸ್ಯಗಳಿಗೆ ಭತ್ತ ಹಾಕುವ ಮುಖಾಂತರ ಅದನ್ನು ನೆರವೇರಿಸ್ತಾ ಇರಬೇಕು ಅದಕ್ಕೊಂದು ಲೆಕ್ಕಾಚಾರ ಇದೆ ಇಷ್ಟು ಹಾಕಬೇಕು ಅಂತೇಳುವಂಥದ್ದು ಅದನ್ನು ಅವರು ಅನುಚಾನವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅದರ ಹಿಂದೆ ಏನು ಅಂತ ಕೇಳಿದರೆ ಈ ದಿವಸ ತೊಡಿಕಾನದ ಸಿರುಳ್ಯ ಸೀಮೆ ತೊಡಿಕಾನ ಮಲ್ಲಿಕಾರ್ಜುನ ದೇವರ ಆ ಮಸ್ಯಗಳು ಇಲ್ಲಿಗೆ ತನಕ ಬರ್ತದೆ ಆ ಆಹಾರವನ್ನು ಸ್ವೀಕರಿಸದೆ ಈ ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿವರೆಗೆ ಯಾರು ಕೂಡ ಈ ಮಸ್ಯಗಳನ್ನು ಹಿಡಿಬಾರ್ದು ಅಥವಾ ಅದನ್ನು ಸೇವಿಸಬಾರದು ಅಂತೇಳುವಂಥ ಒಂದು ಐತಿಹ್ಯ ಇದೆ ಈಗ ಯಾರು ಅದನ್ನು ಅನುಷ್ಠಾನ ಮಾಡ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಆಮೇಲೆ ಇಂದಿನ ದಿವಸ ವಿಶೇಷವಾಗಿ ಈ ಹಿಂದೆ ನಮ್ಮ ಕೆಲವು ಮನೆತನಗಳ ಮುಖ್ಯಸ್ಥರುಗಳು ಇಲ್ಲಿ ಇರಬೇಕು ಅಂತ ಹೇಳುವಂಥ ಒಂದು ಇತ್ತು ಸುಳ್ಯ ಮತ್ತು ಅಜ್ಜಾವರ ಆಮೇಲೆ ಆಲೆಟ್ಟಿ ಕೆಲವರೆಲ್ಲ ಈ ಹಿಂದೆ ನಾನು ಸಣ್ಣದರಿರುವಾಗ ಬರ್ತಿದ್ದರು ಆದರೆ ಕಾಲಂತರವಾಗಿ ಯಾರು ಬರ್ತಾ ಇಲ್ಲ ಆದರೆ ಈ ಪರಿಸರದ ಈ ಕೆಲಸ ಕಾರ್ಯಗಳನ್ನು ಮಾತ್ರ ನಾವು ಅನುಚಾನವಾಗಿ ಮಾಡಬೇಕಾದ್ರಿಂದ ಇಷ್ಟರವರಿಗೆ ಅದನ್ನು ಮಾಡ್ತಾ ಇದ್ದೇವೆ ಇದು ನಮ್ಮ ದೇವಳದ ಪರ್ವ ದಿನದ ಕೆಲಸಗಳಲ್ಲಿ ಇದೂ ಕೂಡ ಒಂದು ಇದು ಕೂಡ ಒಂದಾಗಿದೆ ಹೌದು ಬುಡು ಭಗವತಿ ಕ್ಷೇತ್ರದ ಪನ್ನೆಬೀಡ್ನ ಅಲ್ಲಿಯ ಒಂದು ಸಾನ್ನಿಧ್ಯದಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡ್ತಿರುವಂಥ ಆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬೂಡು ರಾಧಾಕೃಷ್ಣರಯ್ಯವ್ ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ಈ ಇದರ ಬಗ್ಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಗೆ ಅನುಷ್ಠಾನವನ್ನುಗೊಳಿಸಿದ್ರೆ ಮತ್ತು ಹೇಗೆ ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀರಿ ಅನ್ನೋಂಥದ್ದು ನಮ್ಮ ಹಿರಿಯರನ್ನ ಕಾಲೋಟು ಅನಾದಿ ಕಾಲಟು ನಡ್ತನ ವಾಡಿಕೆ ಧರ್ಮಸ್ಥಳದ ಕಾವಂದ್ಯಾರನ ಆಶೀರ್ವಾದ್ರು ಎಂಕಲಿನ ಎಲ್ಲಿದಾಗಲಿಗೆ ಬಲ್ಲಾಳರನ್ನ ಒಂಜಿ ಪ್ರತಿನಿಧಿತ ಒಂಜಿ ಘನತೆ ಗೌರವ ಗೌರವ ತೆಗೆದು ಹೈಡ್ದು ಬುಕ್ಕ ನಿರಂತರವಾದ ಚನ್ನಕೇಶವ ದೇವಸ್ಥಾನದ ಅವಳು ಪ್ರಾರ್ಥನೆ ಮಾಡ್ತದೆ ಅಂಚನೆ ನಾಲ್ಕು ಸ್ಥಾನದ ಮಿತ್ತೂರು ಕುಕ್ಕಂದೂರು ಕಾನತ್ತಿಲ ಪೇರಾಲ ದೇವಿಕ ಆಶೀರ್ವಾದ ಪಡೆಯುವಂತೂ ಅಂಚನೆ ಭಗವತಿ ಕಾಡಿದ್ಯ ದೇವತ ಆಶೀರ್ವಾದ ಪಡೆಯವಂತೂ ಅಲ್ಪ ಪ್ರಾರ್ಥನೆ ಮಾಡ್ತದೆ ಬತ್ತದೆ ಮೀನಿಗೆ ನೈವೇದ್ಯ ಅರ್ಪಿಸ ಕಾರ್ಯಕ್ರಮ ನಿರಂತರವತ್ತ ನಡ್ತಬ ಮೂಳು ನಾಲ್ಕು ಸ್ಥಾನ ಚಾವಡಿ ತಕಲ್ಲ ಸೇರು ಅಂಚನೆ ಈ ನೆಕ್ಕ ಸಂಬಂಧಪಟ್ಟಣಕ್ಕು ಪೂರ ಈ ಅನಾದಿ ಪಾಲ್ಪಡೇವುದಂತೂ ಅನಾಧಿಕಾಲು ನಡ್ತಿನ ವಾಡಿಕೆ ಅಂಚನೆ ಪೂರ ಇಡೀಭತ್ತು ಸೇರ್ಪೇರಿ ದೇವಿಯೋ ದೇವರನ್ನ ಅನುಗ್ರಹವನ್ನು ಪಡೆಯುವಂತೂ ಅವು ಮೂಲ ಆಪನ ಕಾರ್ಯಕ್ರಮಗಳು ನಿರಂತರವಾದ ಇನ್ನಿಡ್ತು ಚೆನ್ನಕೇಶವ ದೇವಸ್ಥಾನದ ಜಾತ್ರೆ ಕರೀತು ಕೊಡಿ ಜಪ್ಪ ನಡೆ ಮುಟ್ಟ ನಿರಂತರವಾದ ಎಂಕ್ಲಿ ಈ ನೈವೇದ್ಯದ ಸಮರ್ಪಣೆ ಆಪಣು ಅವು ಭಗವತಿ ದೇವಸ್ಥಾನದ ಎದುರ್ತಾ ಕಂಡುಡ್ಡಪ್ಪನ ಭಾರತ ಆಯ್ನ ಕೊಡ್ತದೆ ಇಡೀ ಪಾಡ್ನಂಜಿನ ವ್ಯವಸ್ಥೆ ನಿರಂತರವತ ನಡ್ತ ಈ ವಾಡಿಕೆಗೆ ಈ ಊರು ತಕ್ಕಲು ಪೂರ ಸಂಪೂರ್ಣ ಸಹಕಾರ ಕೊಡ್ತಾರೆ ಕಂಜಿಗೆ ಹೈಕಂಜಲಿ ಬಿಳು ಭಾಗ್ಯಗೂ ಹೂವಿಯ ಸಮಸ್ಯೆ ಬರಂತೆ ಕಾತದ ರಕ್ಷಣೆ ಅಲ್ಪನಾ ಬಾರ ಭಗವತಿಗೆ ಕಾಡತಿಗೆ ಚನ್ನಕೇಶ್ವರ ಸ್ವಾಮಿಗೆ ಅಂಚನೆ ತೊಡಿಕನ ಮಲ್ಲಿಕಾರ್ಜುನ ಸ್ವಾಮಿ ಅಲ್ಪದ ಆ ಮೀನಿನಲ್ಲಿ ಭತ್ತದು ದೇವರನ ಮೀನಿನ ಬತ್ತ ಮೂಲ ನೈವೇದ್ಯ ಸ್ವೀಕಾರ ಮಾಲ್ಪನ ನನ್ನ ಪ್ರತೀದಿ ನನ್ನ ದುಂಬುಗಳ ಅವೇ ಅಡೆತಡೆ ನಡ್ಪೋಣ ಅಂಚನೆ ಅಂಚನೆ ಈ ಈ ಊರಿಗೂ ಹೂವೇ ರೋಗ ರುಜಿನಲ್ಲಿ ಬರಂತೆ ಸುಭಿಕ್ಷವಾತು ಈ ಊರು ನಡ್ಪಣಂಚನೆ ಆಡು ಅಂಚನೆ ಹೂವೆಯ ಸಮಸ್ಯೆಲ್ಲ ಬರಂತೆ ಈ ಸುಳ್ಯ ಉತ್ತರ ಅಭಿವೃದ್ಧಿ ಹೊಂದು ಆವಿ ಅಂಚನೆ ನಮ್ಮ ಕ್ಷೇತ್ರವಾಯ ಪನ್ನೆಬೂಡು ಭಗವತಿಪ್ಪು ಚಂದ್ರಕೇಶ್ವರ ಅಂಚನೆ ಕಲ್ಕೊಡ ದೈವ ಅಂಚನೆ ತೊಡಿಕಾನ ಮಲ್ಲಿಕಾರ್ಜುನ ಸ್ವಾಮಿನ ಆಶೀರ್ವಾದ ಮಾಂತಿರಲಿ ಪಾಡುವಂತ ಪ್ರಾರ್ಥನೆ ಉಂಟು

ಸುಳ್ಯದಲ್ಲಿ ಭಾಳಷ್ಟು ಇತಿಹಾಸವಿರುವಂಥ ಕ್ಷೇತ್ರ ಶ್ರೀ ಚನ್ನಕೇಶವ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಪನ್ನೆಬೀಡು ಅಂದರೆ ಬೂಡು ಭಗವತಿ ಕ್ಷೇತ್ರದ ಒಂದು ಸಾನ್ನಿಧ್ಯಕ್ಕೆ ಕೂಡ ಸಂಬಂಧಿಸಿದಂತೆ ಸುಳ್ಯದ ಜೀವನದಿಯಾಗಿರ್ತಕ್ಕಂಥ ಪಯಸ್ವಿನಿ ನದಿಗೆ ಏನಂದರೆ ಈ ಶ್ರಾವಣ ಮಾಸದಲ್ಲಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಇಲ್ಲಿ ಮೀನುಗಳಿಗೆ ಅಂದರೆ ದೇವರ ಮೀನು ಅಂತ ಹೇಳ್ತೇವೆ ಅಂಥ ದೇವರ ಮೀನುಗಳಿಗೆ ನೈವೇದ್ಯವನ್ನು ಅರ್ಪಿಸುವ ಮೂಲಕ ಈ ಒಂದು ಬಾಗಿನ ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಶಾಸ್ತ್ರೋಕ್ತವಾಗಿ ಪುರೋಹಿತರ ನೇತೃತ್ವದಲ್ಲಿ ವೈದಿಕ ಕಾರ್ಯಕ್ರಮಗಳೊಂದಿಗೆ ಅದನ್ನು ಮಾಡ್ತಾರೆ ಇದು ನಿರಂತರವಾಗಿ ಪ್ರತಿವರ್ಷ ನಡೆಯುವಂಥ ಕಾರ್ಯಕ್ರಮ ಇಲ್ಲಿಂದ ಅಂದರೆ ಇವತ್ತಿನಿಂದ ಮತ್ತು ನಿರಂತರವಾಗಿ ಸುಳ್ಯದ ಚೆನ್ನಕೇಶ್ವರ ದೇವರ ಜಾತ್ರೋತ್ಸವದ ಕೊಡಿ ಇಳಿಯುವ ತನಕ ಅಂದರೆ ಧ್ವಜ ಅವರೋಹಣ ಆಗುವ ತನಕ ನಿರಂತರವಾಗಿ ಏನು ಬಿಡು ಬುಡ ಬುಡು ಭಗವತಿ ಕ್ಷೇತ್ರದ ಅದಕ್ಕೆ ಸಂಬಂಧಪಟ್ಟಂಥ ಆ ಸಂಬಂಧಿಕರು ಅದನ್ನು ಬಂದು ಆ ಒಂದು ಮೀನುಗಳಿಗೆ ಪ್ರತಿನಿತ್ಯ ಕೂಡ ಒಂದು ನೈವೇದ್ಯವನ್ನು ಅರ್ಪಿಸುವಂಥ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಇದು ಈ ಒಂದು ಬಾಗಿನದ ಬಹಳಷ್ಟು ವಿಶೇಷತೆ ಅಂತ ಹೇಳ್ಬೋದು ಈ ಕ್ಷೇತ್ರಕ್ಕೆ ಅಂದರೆ ನಮ್ಮ ಸೀಮೆ ದೇವಸ್ಥಾನ ತೊಡಿಕಾನ ಮಲ್ಲಿಕಾರ್ಜುನ ಸ್ವಾಮಿಯ ಅಲ್ಲಿ ಇರುವಂಥ ದೇವರ ಮೀನುಗಳು ಕೂಡ ಇಲ್ಲಿ ಹಾಕಿರುವಂಥ ನಮ್ಮ ನೈವೇದ್ಯವನ್ನು ಆ ಮೀನುಗಳು ದೇವರ ಮೀನುಗಳು ಸ್ವೀಕಾರ ಮಾಡ್ತದೆ ಅನ್ನುವಂಥದ್ದು ಕೂಡ ಐತಿಹ್ಯದಿಂದ ನಮಗೆ ಕಂಡು ವಿಚಾರ ಇವತ್ತು ಬಹಳಷ್ಟು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮಗೆ ತಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆ ದೇವರು ಒಳೆದು ಮಾಡಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ವಂದನೆಗಳು